ಅಖಿಲ ಭಾರತ ವಿದ್ಯಾರ್ಥಿಗಳ ಪರಿಷತ್ತು ಕಲಬುರಗಿ ವತಿಯಿಂದ ಕೆಇಎ ನಡೆಸುವ ಪರೀಕ್ಷಾ ಕೇಂದ್ರಗಳನ್ನ ಕಲಬುರಗಿ ವಿಜಯಪುರ ಭಾಗಗಳಿಗೆ ರದ್ದು ಮಾಡಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಾವಿರಾರು ಸ್ನಾತಕೋತ್ತರ ಪದವೀಧರರು ಸಹಾಯಕ ಪ್ರಾಧ್ಯಾಪಕರ ರಾಜ್ಯ ಅರ್ಹತಾ ಪರೀಕ್ಷೆಗಾಗಿ ಕಾದು ಕಾದು 3 ವರ್ಷಗಳ ಬಳಿಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಿದಾಗ ಆಕಾಂಕ್ಷಿಗಳು ಸಹಜವಾಗಿ ಸಂತೋಷವನ್ನ ಪಟ್ಟಿದ್ರು. ಈ ಹಿಂದೆ ಅರ್ಹತಾ ಪರೀಕ್ಷೆಗಳಿಗೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದಂತಹ ಕಾರಣ ಸಾವಿರಾರು ಆಕಾಂಕ್ಷಿಗಳಿಗೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪರೀಕ್ಷೆ ಬರೆಯಲು ಅನುಕೂಲವಾಗುತ್ತಿತ್ತು. ಈ ಬಾರಿ ಪರೀಕ್ಷೆಯ ಅಧಿಸೂಚನೆ ಪ್ರಕಟಿಸಿದಾಗಲೇ ಕೆಇಎ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಕಡಿತ ಮಾಡಿತ್ತು. 18 ಪರೀಕ್ಷಾ ವಿಷಯಗಳಿಗೆ ರಾಜ್ಯದಲ್ಲಿ ಕೇವಲ 8 ಕೇಂದ್ರಗಳನ್ನು ಹಾಗೂ ಉಳಿದ 20 ವಿಷಯಗಳಿಗೆ ಕೇವಲ ಬೆಂಗಳೂರನ್ನು ಮಾತ್ರ ಪರೀಕ್ಷೆಯ ಕೇಂದ್ರವಾಗಿಸಿತ್ತು. ಈ ರೀತಿಯ ಅವೈಜ್ಞಾನಿಕ ನಿರ್ಧಾರ ಕಲ್ಯಾಣ ಕರ್ನಾಟಕ ಭಾಗದ ಆಕಾಂಕ್ಷಿಗಳಿಗೆ ಅನ್ಯಾಯ ಮಾಡಿರುವುದನ್ನು ಎಬಿವಿಪಿ ಖಂಡಿಸುತ್ತದೆ. 2 ದಿನಗಳ ಹಿಂದೆ ಕೆಇಎ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿದೆ. 18 ವಿಷಯಗಳಿಗೆ ಈ ಮೊದಲು ನಿಗದಿಪಡಿಸಿದ್ದ ಕೇಂದ್ರಗಳಲ್ಲಿ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲಾ ಕೇಂದ್ರಗಳು ಒಳಗೊಂಡಿತ್ತು. ಈಗ ದಿಢೀರಾಗಿ ಈ ಕೇಂದ್ರಗಳನ್ನು ರದ್ದು ಮಾಡಿ ಕಲಬುರಗಿಯ ಕೇಂದ್ರವನ್ನು ಬೆಂಗಳೂರಿಗೆ ಮತ್ತು ವಿಜಯಪುರ ಕೇಂದ್ರವನ್ನು ತುಮಕೂರಿಗೆ ಬದಲಾಯಿಸಿದೆ. ಸಾವಿರಾರು ಅಭ್ಯರ್ಥಿಗಳು ಈಗಾಗಲೇ ಈ ಜಿಲ್ಲಾ ಕೇಂದ್ರಗಳನ್ನೇ ಪರೀಕ್ಷೆಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. 1000 ರೂಪಾಯಿಗಿಂತ ಹೆಚ್ಚು ಪರೀಕ್ಷಾ ಶುಲ್ಕವನ್ನು ಕಟ್ಟಿದ್ದಾರೆ. ತಮ್ಮದೇ ಜಿಲ್ಲೆಯಲ್ಲಿ ಸಮೀಪ ಪರೀಕ್ಷೆ ಇದೆ ಎಂದು ಅನೇಕರು ಪರೀಕ್ಷೆಯನ್ನು ಕಟ್ಟಿರುತ್ತಾರೆ. ಆದರೆ ಈಗ ಇದ್ದಕ್ಕಿದ್ದಂತೆಯೇ ಬೆಂಗಳೂರಿಗೆ ಹೋಗಬೇಕು. 3 ಗಂಟೆಯ ಪರೀಕ್ಷೆಗೆ ಕನಿಷ್ಠ 2 ದಿನ 24 ಗಂಟೆಗಿಂತ ಹೆಚ್ಚು ಪ್ರಯಾಣವನ್ನು ಮಾಡಬೇಕು. ಅಲ್ಲಿಗೆ ಹೋಗಲು ಹೋಗಿ ಉಳಿಯಲು ಊಟ ತಿಂಡಿ ಮತ್ತು ಉಳಿದುಕೊಳ್ಳುವುದಕ್ಕಾಗಿ 4,000-5,000 ರೂಪಾಯಿಯನ್ನು ಖರ್ಚು ಮಾಡಬೇಕು. ಇದು ಎಲ್ಲರಿಗೂ ಸಾಧ್ಯವೇ? ಅನೇಕರು ಒಂಟಿಯಾಗಿ ಬೆಂಗಳೂರಿಗೆ ಹೋಗಲು ಸಾಧ್ಯವಿಲ್ಲ. ಹೋಗಲೇಬೇಕಾದ್ರೆ ಮತ್ತೆ ಕೆಲವು 1,000 ಖರ್ಚು ಮಾಡಬೇಕಾಗುತ್ತೆ. ಬಿಟ್ಟರೆ ಕಟ್ಟಿದ ಶುಲ್ಕ ನಷ್ಟ. ಕಲಬುರಗಿ ವಿಜಯಪುರ ಭಾಗಕ್ಕೆ ಇದ್ದ ಪರೀಕ್ಷಾ ಕೇಂದ್ರಗಳು ಇಲ್ಲವಾಗಿದೆ. ಅದೆಷ್ಟೋ 1,000 ಜನ ಪರೀಕ್ಷೆಗಾಗಿ ನಿರೀಕ್ಷೆಯನ್ನ ಮಾಡಿದ್ದವರು ಬೆಂಗಳೂರಿಗೆ ಹೋಗಲು ಶಕ್ತರೆ? ಇದರಿಂದ ಖಂಡಿತವಾಗಿಯೂ ಅನೇಕರು ತಮ್ಮ ಪರೀಕ್ಷೆ ಬರೆಯುವ ಆಸೆಯನ್ನೇ ಕೈ ಬಿಡಬೇಕಾಗಬಹುದು. ಇದೆಲ್ಲದಕ್ಕೂ ಕಾರಣ ಇತ್ತೀಚೆಗೆ ನಡೆದಂತಹ ಪರೀಕ್ಷಾ ಅಕ್ರಮ. ಶಿಕ್ಷೆ ಮಾತ್ರ ಭವಿಷ್ಯದ ಎಲ್ಲಾ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ. ಅಕ್ರಮವನ್ನು ತಡೆಗಟ್ಟಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯಲು ಬರುವವರಿಗೆ ಅನುಕೂಲ ಮಾಡಿಕೊಡಬೇಕಾಗಿದ್ದ ವ್ಯವಸ್ಥೆಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಲು ಹೊರಟಿರುವುದು ದುರಾದೃಷ್ಟ ಸಂಗತಿ. ಕೆಇಎ ಕಲಬುರಗಿ ಮತ್ತು ವಿಜಯಪುರದ ಪರೀಕ್ಷಾ ಕೇಂದ್ರವನ್ನು ಬೆಂಗಳೂರು ಹಾಗೂ ತುಮಕೂರಿಗೆ ವರ್ಗಾಯಿಸಿದ್ದು ಈ ಭಾಗಕ್ಕೆ ಒಂದು ಶಾಶ್ವತವಾದ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಲಿದೆ. ಯಾರೋ ಮಾಡಿದ ತಪ್ಪಿಗೆ ವಂಚನೆಯ ಘಟನೆಗೆ ಮುಂದೆ ಮರುಕಳಿಸದಂತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಸುಸೂತ್ರವಾಗಿ ಪರೀಕ್ಷೆ ನಡೆಸಬೇಕಾಗಿದ್ದ ವ್ಯವಸ್ಥೆ ತನ್ನ ಸೋಲನ್ನು ಕೂಡ ಒಪ್ಪಿಕೊಂಡಂತಾಗಿದೆ. ವಿಕೇಂದ್ರೀಕರಣ ತತ್ವದಂತೆ ಹೆಚ್ಚು ಕಡೆ ಪರೀಕ್ಷೆಯನ್ನು ನಡೆಸಿ ಹೆಚ್ಚಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿತ್ತು. ಈಗ ಅಕ್ರಮ ತಡೆಯಲಾಗದ ಸರ್ಕಾರದ ವೈಫಲ್ಯಕ್ಕೆ ಈ ಭಾಗದ ಬಡಪಾಯಿಗಳು ಬೆಲೆಯನ್ನು ತೆರಬೇಕಾಗಿದೆ. ಇದರ ಪರಿಣಾಮವಾಗಿ ಈ ಭಾಗದ ಆಕಾಂಕ್ಷಿಗಳು ಭವಿಷ್ಯದಲ್ಲಿ ಪ್ರತಿಯೊಂದು ಪರೀಕ್ಷೆಗೂ ಬೆಂಗಳೂರಿಗೆ ಹೋಗಬೇಕಾಗಬಹುದು. ಸರ್ಕಾರ ಈ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ತಡೆಯಲು ಕಾರ್ಯಪ್ರವೃತ್ತವಾಗಿ ಮೊದಲಿನಂತೆ ಪರೀಕ್ಷೆಯನ್ನು ನಡೆಸಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೇವೆ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಕೆಶೆಟ್ ಪರೀಕ್ಷಾ ಕೇಂದ್ರವನ್ನು ಇವತ್ತು ಕೆಇಎ ರದ್ದು ಮಾಡಿದೆ. ಇದನ್ನು ವಿರೋಧಿಸಿ ನಾವು ಬೃಹತ್ ಪ್ರತಿಭಟನೆಯನ್ನು ಇವತ್ತು ನಗರದ ಕಲಬುರಗಿಯಲ್ಲಿ ವಿದ್ಯಾರ್ಥಿ ಪರಿಷತ್ನ ರೈತರು ತಮ್ಮ ಬೇಡಿಕೆ ಏನಿದೆ ಸರ್? ಸರ್, ಅದಕ್ಕೆ ಪರೀಕ್ಷಾ ಕೇಂದ್ರವನ್ನು ಏನು ರದ್ದು ಮಾಡಿದ್ದಾರೆ ಅದನ್ನು ತಕ್ಷಣವೇ ವಾಪಸ್ ಪರೀಕ್ಷಾ ಕೇಂದ್ರವನ್ನು ಕಲಬುರಗಿ ಕೊಡಬೇಕು ಅನ್ನೋ ನನ್ನ ಬೇಡಿಕೆ. ತಮ್ಮ ಹೆಸರು? ಸಚಿನ್ ಕುಳಗೇರ್, ರಾಜ್ಯ ಕಾರ್ಯದರ್ಶಿ. ಇದನ್ನ ಖಂಡಿಸುತ್ತದೆ, ಇದನ್ನು ಆಗ್ರಹ ಮಾಡುತ್ತೆ. ವಿದ್ಯಾರ್ಥಿ ಪರಿಷತ್ತು ಒಬ್ಬ ವಿದ್ಯಾರ್ಥಿಯ ತಪ್ಪಿನಿಂದ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಪನಿಷ್ಮೆಂಟ್ ಕೊಡೋದು ತಪ್ಪು ಅಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ. ನೋಡಿ, ದೇಶದಲ್ಲಿ ಜನರು ಜಾತಿ ಕುಲ
ಮಾತ್ರ ಎಲ್ಲದಕ್ಕಾಗಿ ಹೋರಾಟ ಮಾಡೋದಕ್ಕಿಂತ ನಾವೆಲ್ಲರೂ ಒಂದು ಅಂತ ಇವತ್ತು ವಿದ್ಯಾರ್ಥಿ ಪರಿಷತ್ತು ಒಂದು ಗುರಿ ಇಟ್ಕೊಂಡು ದೇಶದಲ್ಲಿ ಕೆಲಸ ಕಾರ್ಯನ ಮಾಡ್ತಿರಬೇಕಾದ್ರೆ ಇವರು ವಿಭಾಗದ ಈ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ದೃಷ್ಟಿಯಿಂದ ದಕ್ಷಿಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇದು ತಪ್ಪಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೇ ರೂಲ್ಸ್ ಒಂದೇ ರೆಗ್ಯುಲೇಷನ್ ಇರಬೇಕು, ಒನ್ ನೇಷನ್ ಒನ್ ರೂಲ್ಸ್ ಒನ್ ರೆಗ್ಯುಲೇಷನ್ಸ್ ಅಂತ ಇರಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೇ ನ್ಯಾಯ ಇರಬೇಕು. ನೋಡಿ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯರು ಹಳ್ಳಿಯಿಂದ ಸಿಟಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ತಮ್ಮ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ಕೊಂಡು ಸಿಟಿಗೆ ಬರ್ತಾರೆ. ಅವ್ರ ಕನಸುಗಳು ಹೊತ್ಕೊಂಡು ಬರ್ಬೇಕಂದ್ರೆ ಮೊದಲಿಗೆ ಅವರು ಅವ್ರ ಕುಟುಂಬದ ಜೊತೆಗೆ ಹೋರಾಟ ಮಾಡಬೇಕಾಗುತ್ತೆ. ಕುಟುಂಬ ಆದ್ಮೇಲೆ ಸಂಬಂಧಿಕರೊಂದಿಗೆ ಹೋರಾಟ ಮಾಡಬೇಕಾಗುತ್ತೆ. ಇವರಿಬ್ಬರ ಜೊತೆಗೆ ಹೋರಾಟ ಮಾಡಿದ್ರೆ ಸಮಾಜದಲ್ಲಿರುವ ಜನರ ಜೊತೆಗೆ ಹೋರಾಟ ಮಾಡಬೇಕಾಗುತ್ತೆ. ಇದಾದ್ಮೇಲೆ ತನ್ನ ಮನಸ್ಥಿತಿಯೊಂದಿಗೆ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ. ಅದ್ರ ಜೊತೆ ಜೊತೆಗೆ ಸರ್ಕಾರ, ಶಿಕ್ಷಣ ಸಚಿವರು ಇಂಥ ಕೆಲಸ ಮಾಡಿದ್ರೆ ಮತ್ತೆ ವಿದ್ಯಾರ್ಥಿಗಳು ಹೆಂಗ್ ಓದ್ಬೇಕು, ಹೆಂಗ್ ವಿದ್ಯಾಭ್ಯಾಸ ಮಾಡಬೇಕು? ದೇಶ ಬೆಳಿಬೇಕಂದ್ರೆ ಯುವ ಜನತೆ ಬೆಳಿಬೇಕು. ಶಿಕ್ಷಣ ಒಂದು ಶಸ್ತ್ರ, ಇದು ಒಂದೇ ಶಸ್ತ್ರ. ದೇಶ ಮತ್ತು ಜಗತ್ತನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ತೀವಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ ಬರೋದು ಬೇಡ, ಬೆಂಗಳೂರಿಗೆ ಹೋಗೋದಾಗ್ತದೆ ನಮಗೆ. ಹೀಗಾಗಿ